ವಾಲ್ಯೂಮ್ ಸ್ಟಡಿ ಐದು ಚಾಪ್ಟರ್ ಒಂಬತ್ತು ಪೇಜ್ ನಂಬರ್ ನೂರ ಇಪ್ಪತ್ತೊಂಬತ್ತು ಪಾಪ ನಿವೃತ್ತಿಯ ಆತ್ಮದ ದೀಕ್ಷಾಸ್ಥಾನ ಸಾಕ್ಷಿ ಹಾಗೂ ಮುದ್ರೆ ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ ಪ್ರೀತಿ ಶಿಕ್ಷಣಗಳ ಆತ್ಮವೇ ಹೊರತು ಏಡಿತನದ ಆತ್ಮವಲ್ಲ ಎರಡನೇ ತಿಮೋತಿ ಒಂದನೇ ಅಧ್ಯಾಯ ಏಳನೇ ವಚನ ಪಂಚಶತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕಮನಸ್ಸುಳ್ಳವರಾಗಿ ಕೂಡಿದ್ದರು ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲಾ ತುಂಬಿಕೊಂಡಿತು ಅದಲ್ಲದೆ ಉರಿಯದಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತನಾಡುವುದಕ್ಕಾಗಿ ಪ್ರಾರಂಭಿಸಿದರು ಅಪೋಸ್ತಲರ ಕೃತ್ಯಗಳು ಎರಡನೇ ಅಧ್ಯಾಯ ಒಂದರಿಂದ ನಾಲ್ಕನೇ ವಚನ ಸುವಾರ್ಥ ಸಭೆಯ ಇತಿಹಾಸದಲ್ಲಿ ಪಂಚಶತಮ ದಿನವೂ ಅತ್ಯಂತ ಗಮನಾರ್ಹವಾದ ದಿನವಾಗಿದೆ ನಮ್ಮ ವಿಮೋಚಕನು ಅಂದಿಗೆ ಐವತ್ತು ದಿನಗಳ ಹಿಂದೆ ಕಲ್ವಾರಿಯಲ್ಲಿ ಯಶಸ್ವಿಯಾಗಿ ಪೂರೈಸಿದ ತನ್ನ ಸಮರ್ಪಣೆಯ ಅರ್ಹತೆಯನ್ನು ತಂದೆಯ ಮುಂದೆ ತೋಡಿಕೊಂಡವನಾಗಿ ನಮಗಾಗಿ ದೇವರ ಮುಂದೆ ನಮ್ಮ ಮಹಾಯಾಜಕನಾಗಿ ಕಾಣಿಸಿಕೊಂಡನೆಂದು ತೋರಿಬರುತ್ತದೆ ತಂದೆಯೂ ಸಹ ಈ ತ್ಯಾಗದ ಬಲಿಯನ್ನು ಸಂಪೂರ್ಣವಾಗಿ ಅಂಗೀಕರಿಸಿದ್ದಾನೆ ಇದರ ಪರಿಣಾಮವಾಗಿ ಏಸುವನ್ನು ಅಂಗೀಕರಿಸಿದ ಅಪೋಸ್ತಲರುಗಳು ತಮ್ಮ ಎಲ್ಲಾ ವಿಶ್ವಾಸಿಗಳು ತಂದೆ ದೇವರನ್ನು ಸಮೀಪಿಸಿ ಆತನ ಮಕ್ಕಳನ್ನು ಮಕ್ಕಳಾಗುವಂತೆ ಮಾಡುತ್ತಾನೆ ಅಭಿಲಾಷೆ ಉಳ್ಳವರಾಗಿದ್ದು ಈಗ ಆ ರೀತಿಯಲ್ಲಿ ಗ್ರಹಿಸಲ್ಪಟ್ಟಿದ್ದಾರೆ ಪವಿತ್ರಾತ್ಮನನ್ನು ಈ ರೀತಿಯಲ್ಲಿ ಅವರ ಅಂಗೀಕಾರಕ್ಕೆ ಸಾಕ್ಷಿ ಹೇಳುವವನಾಗಿದ್ದಾನೆ ಆದುದರಿಂದ ಅದನ್ನು ದೇವರ ಕುಟುಂಬಕ್ಕೆ ದತ್ತು ಸ್ವೀಕಾರದ ಆತ್ಮ ಎಂದು ಕರೆಯಲಾಗುವುದು ಇಂತಹ ಪ್ರಮುಖವಾದ ಘಟನೆಯು ನಿರೂಪಿಸಲ್ಪಡುವುದು ಯುಕ್ತವಾಗಿತ್ತು ಅಪೋಸ್ತಲರುಗಳು ಹಾಗೂ ನಂಬಿಗಸ್ತರು ಪವಿತ್ರಾತ್ಮನನ್ನು ಹೊಂದಿಕೊಳ್ಳುವುದು ದೇವರ ಕೃಪೆಯ ಆತ್ಮನು ಅವರ ಹೃದಯಗಳನ್ನು ಪ್ರವೇಶಿಸುವುದು ಮುಖ್ಯವಾದದ್ದು ಮಾತ್ರವಲ್ಲ ಇದರ ಒಂದು ಬಾಹ್ಯ ಪ್ರಕಟಣೆಯು ಉಂಟಾಗಿ ಅದರಿಂದ ಅವರು ತೃಪ್ತರಾದ ರುಜುವಾತನ್ನು ಹೊಂದಿಕೊಳ್ಳಬೇಕಾಗುತ್ತದೆ ಇದು ಅವರಿಗಾಗಿ ಮಾತ್ರವಲ್ಲ ನಂತರ ಬರುವ ಎಲ್ಲಾ ನಂಬಿಕಸ್ಥರಿಗೂ ಸಹ ಹಾಗೂ ದೇವರು ಸಭೆಯ ಸಭೆಯವರನ್ನು ತನ್ನ ಮಕ್ಕಳು ಕ್ರಿಸ್ತನ ಸಹ ಬಾಧ್ಯಸ್ಥರು ಆಗಿ ಸಂಪೂರ್ಣವಾಗಿ ಅಂಗೀಕರಿಸಲ್ಪಟ್ಟಿದ್ದಾರೆ ಎಂಬ ಭರವಸೆಯನ್ನುಂಟು ಮಾಡುವುದಾಗಿತ್ತು ಆದರೆ ಈ ಸಂಬಂಧದಲ್ಲಿ ವಾಕ್ಯದ ಯಾವುದೇ ಅರ್ಥದಲ್ಲಿ ಪವಿತ್ರಾತ್ಮನನ್ನು ತಂದೆಯ ಮತ್ತು ಮಗನಿಂದ ಬೇರೆಯಾದ ಒಬ್ಬ ವ್ಯಕ್ತಿಯನ್ನಾಗಿ ಮಾಡುವುದಿಲ್ಲ ಇದಕ್ಕೆ ತೀರಾ ವ್ಯತಿರಿಕ್ತವಾಗಿ ಪವಿತ್ರಾತ್ಮವು ಅವರೆಲ್ಲರ ಮೇಲೆ ಇಳಿದು ಬಂತು ಎಂಬ ಸತ್ಯವು ಪವಿತ್ರಾತ್ಮನು ಒಬ್ಬ ವ್ಯಕ್ತಿಯಲ್ಲ ಅದು ಪ್ರಭಾವವು ಒಬ್ಬ ಶ ವ್ಯಕ್ತಿಯಿಂದ ಹೊರಟು ಬಂದ ಶಕ್ತಿಯಾಗಿದೆ ಮತ್ತು ಇದು ದೇವರ ಪ್ರಭಾವವೂ ಶಕ್ತಿಯೂ ಆಗಿದ್ದು ಆತನ ನೂತನ ಮಕ್ಕಳಲ್ಲಿ ಮತ್ತು ಅವರ ಮೇಲೆ ಪ್ರಯೋಗಿಸಲ್ಪಟ್ಟಿತು ಎಂಬ ಅಭಿಪ್ರಾಯವನ್ನುಂಟು ಮಾಡುತ್ತದೆ ಇನ್ನು ಮುಂದುವರೆದು ಇದು ಅಪೋಸ್ತರರ ವಿವಿಧ ಶಕ್ತಿ ಮತ್ತು ತಲಾಂತುಗಳು ಈ ಪ್ರಭಾವದಿಂದ ಉಜ್ಜಿಸಲ್ಪಟ್ಟವು ಚುರುಕುಗೊಳಿಸಲ್ಪಟ್ಟವು ಮತ್ತು ವಿಸ್ತಾರಗೊಂಡವು ಎಂಬುದಕ್ಕೆ ಸಾಕ್ಷಿಯಾಗಿದೆ ನಮ್ಮ ಕರ್ತನಾದ ಏಸುವು ಇಲ್ಲಿ ತನ್ನ ಜನರಿಗೆ ವರಗಳನ್ನು ಪವಿತ್ರಾತ್ಮ ವರಗಳನ್ನು ನೀಡಿದನೆಂದು ಅಪೋಸ್ತಲನ್ನು ವಿವರಿಸುತ್ತಾನೆ ಎಫೆಸದವರಿಗೆ ನಾಲ್ಕನೇ ಅಧ್ಯಾಯ ಎಂಟನೇ ವಚನ ಹಾಗೂ ಕೀರ್ತನೆ ಅರವತ್ತೆಂಟನೇ ಅಧ್ಯಾಯ ಹದಿನೆಂಟನೇ ವಚನ ಆತನ ಸ್ವಂತ ಜೀವನದ ಮಹಾದಾನವನ್ನು ಈಗಾಗಲೇ ನೀಡಲಾಗಿದೆ ಮತ್ತು ಆ ಮೂಲಕ ಸಮಸ್ತ ಲೋಕದ ವಿಮೋಚನಾ ಸ್ಥಾಪನೆಯ ಬೆಲೆಯನ್ನು ತೆತ್ತಾಗಿದೆ ಈಡುಬಲಿಂದ ವಿಮೋಚನೆ ಹೊಂದಿದ ಅಸಂಖ್ಯಾತರಲ್ಲಿ ಒಂದು ಭಾಗವಾದ ಚಿಕ್ಕ ಎಂದು ವಿಶೇಷವಾಗಿ ಕ್ರಿಸ್ತನಿಗೆ ಆತನ ಜೊತೆ ವಾರಸುದಾರನಾಗಿ ಮತ್ತು ಆತನ ರಾಜ್ಯದಲ್ಲಿ ಆತನ ಸಂಗಡಿಗರಾಗಿ ನೀಡಲ್ಪಟ್ಟುವವರಾಗಿದ್ದಾರೆ ದೇವರ ವಾಕ್ಯವನ್ನ ಆಶೀರ್ವದಿಸಲಿ